ಹಿಡಿದುಕೊಂಡಿರುವೆಲ್ಲ, ನೀನು ತೋಟದಲ್ಲಿ ಕೆಲಸ ಮಾಡ್ಬೇಕಂತ ಬಂದಿರುವೆ? ಹೌದು, ತಡವಾದ ಸಲುವಾಗಿ ಇಲ್ಲಿಗೆ ಊಟ ತೆಗೆದುಕೊಂಡು ಬಂದೆ. ಅದೂ ಅಲ್ಲದೆ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಂತ ಕುಡುಗಲು ತೆಗೆದುಕೊಂಡು ಬಂದಿದ್ದೇನೆ. ಯಾಕೆ ನಾ ನಿಮ್ಮ ಜೊತೆ ದುಡಿಯುವುದು ಬೇಡವೇನು? ದುಡಿಯುವುದು ತಪ್ಪಲ್ಲ ದುರ್ಗಾ, ದೇವರ ದಯದಿಂದ ಧರ್ಮದಿಂದ ದುಡಿದು ಮಣ್ಣಿನ ಮಗನಾಗಿ ಮಾಡಿಕೊಂಡ ಹೆಂಡತಿಯನ್ನು ಮಹಾರಾಣಿಯಂತೆ ನೋಡಿಕೊಳ್ಳುವ ಈ ನಿನ್ನ ಗಂಡನ ಗುಂಡಿಗಿರುವಾಗ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದ್ರು ತುತ್ತು ಮಾಡಿ ತೂಗು ಮಂಚದ ಮೇಲೆ ಮಲಗಿಸಿ ಕಾಲು ಒತ್ತುವ ಈ ನನ್ನ ಹೆಂಡತಿಯ ಕೈಗಳಿಗೆ ಕೆಸರು ಹತ್ತಬಾರದಂತ ನನ್ನ ಆಸೆ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಹಿರಿಯರ ವಾಣಿಯನ್ನು ಎಂದಿಗೂ ಮರೆಯಬಾರದು. ಹಗಲು ರಾತ್ರಿ ಎನ್ನದೆ ದುಡಿದು ಹೆಂಡತಿನ ಮಹಾರಾಣಿಯಂತೆ ನೋಡಿಕೊಳ್ಳುವ ಈ ನಿಮ್ಮ ದೇಹಕ್ಕೆ ದನಿವಾಗಬಾರದು. ಗಂಡ ಹೆಂಡತಿ ಇಬ್ಬರು ಜೋಡಿ ಎತ್ತುಗಳಾಗಿ ಬಾಳೆಂಬ ಬಂಡಿಯನ್ನು ಎಳೆದಾಗಲೇ ನಮ್ಮಿಬ್ಬರ ಜೀವನ ಸುಖವಾಗಿರು. ಅದಲ್ಲದೆ ಈ ಗಂಡಿನ ದೇಹಕ್ಕೆ ದನಿವು ಕೊಟ್ಟು ನಾನು ಮನೆಯಲ್ಲಿ ದುಂಡಾಗಿ ಕುಳಿತುಕೊಳ್ಳುವುದು ಯಾವ ಧರ್ಮ? ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ದುಡಿಯೋದಕ್ಕೆ ಬಂದೆ. ದುರ್ಗಾ, ನಿನ್ನ ಬುದ್ಧಿಯಲ್ಲಿ ಎಂತ ಬಂಗಾರದ ಗುಣ ಹೊಂದಿರುವೆಯಲ್ಲ, ನಿನ್ನನ್ನು ಏನೆಂದು ಕರೆಯಬೇಕು? ನನ್ನ ಧರ್ಮ ದೇವತೆಯನ್ನಲೇ ದಯ ತುಂಬಿದ ಹೃದಯದನ್ನವಳಲೆ, ಕರುಣೆಯ ಕಡಲು ಎಂದು ಕರೆಯಲೆ, ಪ್ರೀತಿ ವಾತ್ಸಲ್ಯ ತುಂಬಿದ ಪರ್ವತ ನೀನು, ದುಷ್ಟ ಗುಣಗಳ ನಳೆಯುವ ದುರ್ಗೆ ನೀನು, ನಿಜವಾಗಿಯೂ ನನ್ನ ದೇಹದ ನರನಾಡಿ ನೀನು. ನುಡಿಯಬೇಡಿ, ನಾನು ನಾಚುವ ನೃತ್ಯದ ನುಡಿಗಳನ್ನು ನೀವೇನು ಕಡಿಮೆನ? ಈ ಭೂತಾಯಿ ಮಗನಾಗಿ ನ್ಯಾಯ ನೀತಿ ನಿಷ್ಠೆಯಿಂದ ದುಡಿದು ಈ ದೇಶಕ್ಕೆ ಅನ್ನ ಹಾಕೋ ರೈತ ನೀವು. ನಗು ನಗುತ್ತಾ ನನ್ನ ಕೈ ಹಿಡಿದ ನನ್ನ ಬಾಳಿನ ರಸಿಕ ನೀವು. ನಿಮ್ಮನ್ನು ಪಡೆದುಕೊಳ್ಬೇಕಾದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಈ ಪುಣ್ಯ ಭೂಮಿಯಲ್ಲಿ ಹಚ್ಚು ಹಸಿರಾಗಿ ನಿಂತ ಆಶಾ ತುಂಬಿದ ಫಲವತ್ತಾದ ಬೆಳೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು, ಹೊಲದ ದಡದ ಮೇಲೆ ನಿಂತಿರುವ ತೆಂಗಿನ ಮರಗಳು, ತಂಪಾಗಿ ಸೂಚುವ ತಣ್ಣನೆ ಗಾಳಿ, ಮರದಲ್ಲಿ ಕುಳಿತು ಕೋಗುವ ಕೋಗಿಲ ಮಧುರದನಿ, ಏಕಾಂತವಾದ ಸ್ಥಳದಲ್ಲಿ ನಾವಿಬ್ಬರು ಹಾದಿ ಹಿಡಿದು ನಗು ನಗುತ್ತಾ ನಡೆದಾಗ ಈ ನಿಸರ್ಗವು ನಮ್ಮನ್ನು ನೋಡಿ ಎಷ್ಟು ಆನಂದ ಪಡುತ್ತಿದೆ ಗೊತ್ತಾಗುತ್ತೆ. ನನಗಂತೂ ಈ ಜೀವ ಸ್ವರ್ಗದಲ್ಲಿ ಇದೆ ಏನಂತ ಭಾಸವಾಗುತ್ತಿದೆ. ಏನ್ರಿ ಈ ಸಮಯದಲ್ಲಿ ನಾನು ನಿಮಗೆ ಒಂದು ಸಂತೋಷದ ವಿಷಯವನ್ನು ಹೇಳಬೇಕು. ಸಂತೋಷದ ಶಿಖರದಲ್ಲಿ ಕುಳಿತು ಕಾಲ ಕಳೆಯುವಾಗ ಇನ್ಯಾವ ಸಂತೋಷದ ಸಂಗತಿ ನಿನ್ನ ಮನದಲ್ಲಿ ಮೂಡಿತು? ನೀವು ನಕ್ಕು ಕುಣಿದಾಡುವ ಸಂತೋಷದ ಕಾಣಿಕೆಯನ್ನೇ ಕೊಡುವೆ. ಯಾವ ಕಾಣಿಕೆ ದುರ್ಗಾ? ಮತ್ತೆ ನಾನು ನೀನು ಮತ್ತೆ ನಾನು 3 ತಿಂಗಳ ಗರ್ಭಿಣಿ. ದುರ್ಗಾ, ನಿಜವಾಗಿ ಹೇಳ್ತಾ ಇದೀಯಾ? ದುರ್ಗಾ, ಇವತ್ತಿನಿಂದ ನೀನು ಎಲ್ಲಿ ಹೊರಗಡೆ ತಿರುಗಾಡಬಾರ್ದು. ಹುಣ್ಣಿಮೆಯ ಬೆಳೆ ತಿಂಗಳ ಅಂಗಳದಲ್ಲಿ ಓಡಾಡುವ ನನ್ನ ಮಗನನ್ನು ನೋಡಬೇಕಂತ ನನಗೆ ಆಸೆಯಾಗಿದೆ. ಅದಕ್ಕಾಗಿ ದೇವರಿಗೆ ಹರಕೆ ಹೊತ್ತಿದ್ದೀನಿ. ನನ್ನ ಮೊದಲನೆಯ ಮಗು ಗಂಡಾಗಲಿ ಎಂದು. ನಾನು ಕೂಡ ದೇವರಲ್ಲಿ ಹರಕೆ ಹೊತ್ತಿದ್ದೀನಿ. ಏನ್ ಗೊತ್ತಾ? ಏನು? ನನಗೆ ಹೆಣ್ಣು ಮಗುನೇ ಹುಟ್ಟಬೇಕು ಅಂತ. ಬೇಡ ದುರ್ಗಾ, ಗಂಡೇ ಬೇಕು ನನಗೆ. ಇದೇನ್ರಿ, ಹೆಣ್ಣು ಬೇಡ ಗಂಡು ಬೇಕು ಎನ್ನುವೆ ಈ ಗಂಡು? ಮದುವೆ ವಯಸ್ಸಿಗೆ ಬಂದಾಗ ಹೆಣ್ಣನ್ನು ಬಯಸುವುದೇಕೆ ಈ ಗಂಡಿನ ಕುಲ? ಪ್ರತಿಯೊಬ್ಬರು ಇದೇ ಮಾತನ್ನು ಹೇಳುತ್ತಾ ಹೋದ್ರಿ, ಈ ಭೂಮಿ ಮೇಲೆ ನನ್ನಂತ ಹೆಣ್ಣೇ ಇರುತ್ತಿರಲಿಲ್ಲ. ನಾ ಇಬ್ಬರು ಸೇರಿ ಆ ದೇವರಲ್ಲಿ ಏನು ಬೇಡಿಕೊಂಡ್ರೆ ಏನು, ಆ ದೇವರಿಗೆ ಯಾವುದನ್ನು ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೋಡು ಚಿನ್ನ, ಚಿನ್ನದಂತ ಮಗನನ್ನು ನನ್ನ ಕೈಗೆ ಕೊಟ್ಟಂದ್ರ ಈ ನಿನ್ನ ಕೈಗಳಿಗೆ ಚಿನ್ನದ ಬಳೆ ತೋರಿಸ್ತೀನಿ ಅಂತ ಈ ಭೂದೇವಿ ಆಣೆ ಮಾಡುತ್ತೆ ಹೇಳ್ತೀನಿ ದುರ್ಗಾ. ನಿಮ್ಮ ಆಸೆನೇ ನನ್ನ ಆಸೆ, ನಿಮ್ಮ ಮಾತಿನಂತೆ ಆಗ್ಲಿ. ಸರಿ ಬನ್ನಿ, ತುಂಬಾ ಹೊತ್ತಾಯ್ತು, ಊಟ ಮಾಡೋಣ. ಇಂತ ಸಂತೋಷ ಸಮಯದಲ್ಲಿ ಊಟ ಯಾವನಿಗೆ ಬೇಕಿ ದುರ್ಗಾ? ನಿನ್ನ ಹೃದಯದಿಂದ ಮಧುರ ಸ್ವರ ಸಾಗಿ ಬಂದರೆ ಸಾಕು, 6 ತಿಂಗಳು ಉಪವಾಸ ಇರುವುದಕ್ಕೂ ನಾನು ಸಿದ್ಧ. ಈ ಮಾತಿನಲ್ಲಿ ನೀವಂತೂ ತುಂಬಾನೇ ರಸಿಕರು. ಬರೋಣ ಸೀತೆ.
ಚಲುವೆ ಬೇಲೂರ ಚಂದ ಚಲುವೆ ಯಾಕೋ ಚನ್ನ ಚುನುವೆ ನನ್ನ ಮನವೇ ಅಂತ ರಂಗ ಹಾರಾಡಿದೆ ಪ್ರೇಮದಲ್ಲಿ ನೇಡಾಡಿದೆ ಹಾರ ನನ್ನ ಸೀತೆ ಕುಡಿಯೋದಕ್ಕೆ ನೀರು ತರ್ತೀನಿ ದುರ್ಗಾ. ದೇ ಸಂತೋಷದಲ್ಲಿ ನೊಂದು ನಮ್ಮ ಪಾಪಕ್ಕೆ ತೊಂದರೆ ಆಗುತ್ತೆ. ಏನೂ ಆಗಲ್ಲ, ಒಂದೇ ಬೇಡ, ಒಂದೇ ಒಂದು ನಮ್ಮ ಪಾಪಕ್ಕೆ ತೊಂದರೆ ಆಗುತ್ತೆ. ಶ್ರೀಮತಿ ಕೈ ಹಿಡಿದ
ಯಾವ್ದೇ ಪೆಟ್ಟಾಗದಂತೆ ನಾನು ನೋಡ್ಕೊಳ್ತೀನಿ, ನೀವಿಲ್ಲೇ ಕುಳಿತುಕೊಳ್ಳಿ, ನಾನು ನೀರು ತರ್ತೀನಿ. ಹಾ, ಹೋಗಿ ಬಾ.